ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಸಾಧನೆಗೈದು ತನ್ನ ದೇಶದ ಹೆಸರನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾಳೆ ಈ ಪಾಲ 3 ವರ್ಷವಿರುವಾಗಲೇ ಯೋಗ ನೃತ್ಯದಲ್ಲಿ ಆಸಕ್ತಿ ಇದ್ದು ಆಗಿಂದಲೇ ಮನೆಯವರು ತರಬೇತಿಯನ್ನು ನೀಡುತ್ತಿದ್ದರು ಮಲೇಷ್ಯಾದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ದನ್ನಿ ಮರವಂತೆ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾಳೆ ಜ್ಯೋತಿ ಚಂದ್ರಶೇಖರ್ ಪೂಜಾರಿಯವರ ಮಗಳಾದ ಕುಮಾರಿ ದನ್ನಿ ಮರವಂತೆ ಚಿಕ್ಕ ವಯಸ್ಸಿನಲ್ಲಿ ಯೋಗಾಸನದಲ್ಲಿ ಅಪ್ರತಿಮ ಪ್ರತಿಭೆ ತೋರಿದ ಹಳ್ಳಿಯ ಚತುರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ರೀತಿಯಲ್ಲಿ ತಾನು ಮಕ್ಕಳೊಂದಿಗೆ ಆಟವಾಡಿಕೊಂಡಿರುವ ವಯಸ್ಸಿನಲ್ಲಿ ಹೊಸ ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಿದ್ದಾಳೆ ಇವಳು ಪಡೆದಿರುವ ಪದಕಗಳನ್ನು ನೋಡಿದರೆ ಒಮ್ಮೆ ಆಶ್ಚರ್ಯವಾಗಬಹುದು ಈ 12 ವರ್ಷದ ಪೋರಿ ತ್ರಾಸಿಯ ಡಾನ್ ಬಾಸ್ಕೊ ಆಂಗ್ಲ ಮಾಧ್ಯಮದಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲಾ ರಂಗದಲ್ಲೂ ಸೈ ಎನಿಸಿಕೊಂಡು ಪದಕ ಗಿಟ್ಟಿಸಿಕೊಂಡಿರುವ ಚತುರ ದನ್ವಿ ಪಡೆದಿರುವ ಪ್ರಶಸ್ತಿ ಹಾಗೂ ಪದಕಗಳು ಅಂತಾರಾಷ್ಟ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ರನ್ನರ್ ಆಫ್ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ 2 ಬಾರಿ ಪ್ರಥಮ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಮಲೇಷ್ಯಾದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ 7 ರಾಷ್ಟ್ರಗಳ ಸ್ಪರ್ಧೆಗಳಲ್ಲಿ ಭಾರತ ದೇಶದ ಪರವಾಗಿ ಸ್ಪರ್ಧಿಸಿದ್ದು ಚೆನ್ನೈನಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರುನಾಡ ಸಿರಿ ಹಾಗೂ ಸಾಂಸ್ಕೃತಿಕ ಇಲಾಖೆ ನೀಡಿದ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿವೆ 600ಕ್ಕೂ ಹೆಚ್ಚಿನ ಯೋಗ ಮತ್ತು ನೃತ್ಯ ಪ್ರದರ್ಶನವನ್ನು ನೀಡಿರುತ್ತಾಳೆ ಹಾಗೂ ಬಾಲನಟಿಯಾಗಿ 2 ಸಿನಿಮಾಗಳಲ್ಲಿ ನಟಿಸಿದ್ದು ಇನ್ನೊಂದು ಸಿನಿಮಾ ಮಾಡಲು ಬಾಕಿ ಇದೆ ಮಲೇಷ್ಯಾದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದ ಸಲುವಾಗಿ ಆಗಸ್ಟ್ 15ರಂದು ಪ್ರೌಡ್ ಇಂಡಿಯಾ ಪ್ರಶಸ್ತಿಯನ್ನು ಈಕೆಗೆ ನೀಡಲಿದ್ದಾರೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ನನ್ನ ಊರು ಮರುವಂತೆ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ನಾನು ಡಾನ್ ಬಾಸ್ಕೊ CBSE ಸ್ಕೂಲ್ ಟ್ರಾಸಿಲಿ 8ನೇ ತರಗತಿ ಕಲಿತಾ ಇದ್ದೇನೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದೇನೆ ಹಾಗೆಯೇ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನಲ್ಲಿ 2 ಬಾರಿ ಫಸ್ಟ್ ಪ್ರೈಸ್ ತಗೊಂಡಿದ್ದೇನೆ ಮತ್ತು ನಾನು ಇಂಟರ್ನ್ಯಾಷನಲ್ ಲೆವೆಲ್ ಯೋಗ ಗೋಲ್ಡ್ ಮೆಡಲಿಸ್ಟ್ ಕೂಡ ಹೌದು ಮಲೇಷ್ಯಾದಲ್ಲಿ ನಡೆದ ಯೋಗ ಕಾಂಪಿಟೇಷನಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸಿ 7 ದೇಶದ ಒಟ್ಟಿಗೆ ಕಾಂಪಿಟೇಷನ್ ನಡೆಸಿ ಒಂದು ಗೋಲ್ಡ್ ಮೆಡಲ್ ಹಾಗೆಯೇ ಒಂದು ಸಿಲ್ವರ್ ಮೆಡಲ್ ಪಡೆದಿದ್ದೇನೆ ಮತ್ತು ನಾನು ಚೆನ್ನೈಯಲ್ಲಿ ನಡೆದ ಯೋಗ ಕಾಂಪಿಟೇಷನಲ್ಲಿ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದೇನೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಕೂಡ ಮಾಡಿದ್ದೇನೆ ನನಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಾಂಸ್ಕೃತಿ ಇಲಾಖೆಯಿಂದ ಕೂಡ ನನಗೆ ಪ್ರಶಸ್ತಿ ಲಭಿಸಿದೆ ಕರುನಾಡ ಸಿರಿ ಕರಾವಳಿ ಸಿರಿ ಇದೇ ಥರ ಹಲವಾರು ಪ್ರಶಸ್ತಿಗಳು ನನಗೆ ಲಭಿಸಿದೆ 3 ವರ್ಷವಿರುವಾಗಲೇ ಅವಳಿಗೆ ಯೋಗ ಮತ್ತು ನೃತ್ಯದಲ್ಲಿ ಆಸಕ್ತಿ ಇತ್ತು ಆವಾಗಲೇ ಅವಳಿಗೆ ತರಬೇತಿಯನ್ನು ಪಡೆಯಲು ಕಳುಹಿಸಿದ್ದವು ಮಲೇಷ್ಯಾಕ್ಕೆ ಹೋಗಲು ಆರ್ಥಿಕ ಸ್ಥಿತಿ ಉತ್ತಮ ಇಲ್ಲದ ಕಾರಣ ಸರ್ಕಾರದ ಅನುದಾನ ಯಾಚಿಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ ಊರವರು ಹಾಗೂ ಸಂಘ ಸಂಸ್ಥೆಗಳು ಆರ್ಥಿಕ ಸಹಾಯವನ್ನ ನೀಡಿ ನನ್ನ ಮಗಳ ಸಾಧನೆಗೆ ಕಾರಣೀಭೂತರಾಗಿದ್ದಾರೆ ಅವರ ಸಹಾಯದಿಂದಲೇ 2 ಪದಕ ಗಳಿಸುವಲ್ಲಿ ಸಫಲಳಾಗಿದ್ದಾಳೆ ಮುಂದೆಯಾದರೂ ಸರ್ಕಾರದ ಅನುದಾನ ದೊರೆತರೆ ಹೆಚ್ಚಿನ ಸಾಧನೆ ಮಾಡಬಹುದು ಎಂದು ದನ್ವಿ ತಾಯಿ ಜ್ಯೋತಿ ಚಂದ್ರಶೇಖರ್ ಪೂಜಾರಿಯವರು ಹೇಳುತ್ತಾರೆ ದನ್ವಿ 3.5 ವರ್ಷದ ಮಗುವು ಇದ್ದಾಗಿಂದ ಅವಳು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಡ್ಯಾನ್ಸ್ ಮತ್ತು ಯೋಗ ಕಾಂಪಿಟೇಷನ್ಗೆ ಡ್ಯಾನ್ಸ್ ಕಾಂಪಿಟೇಷನ್ಗಳು ತುಂಬ ಕಷ್ಟಪಟ್ಟು ಅವಳನ್ನು ನನ್ನ ಕೈಲಿ ಆಗದೇ ಇದ್ರೂ ತುಂಬ ಕಷ್ಟಪಟ್ಟು ಅವಳನ್ನು ನಾನು ಮುಂದಿಷ್ಟು ತೊಗೊಂಡೋಗಿದ್ದೆ ಅದೇ ಥರ ಅವಳು ಮಲೇಷ್ಯಾಕ್ಕೆ ಯೋಗದಲ್ಲಿ ಸೆಲೆಕ್ಷನ್ ಆದ್ಲು ನಮ್ಮದು ಇಂಡ್ಯಾದಿಂದ ಹೋಗ್ಬೇಕಂತೇಳಿ ಅವಳು ಸೆಲೆಕ್ಷನ್ ಆದವಾಗ ನನಗೆ ತುಂಬ ದುಡ್ಡಿನ ಪ್ರಾಬ್ಲಮ್ಸ್ ಬಂತು ದುಡ್ಡಿನ ಪ್ರಾಬ್ಲಮ್ಸ್ ಬಂದಾಗ ನಾನು ಗೌರ್ಮೆಂಟಿಗೆ ಅವಳಿಗೆ ಅನುದಾನಕ್ಕೋಸ್ಕರ ಅಪ್ಲೈ ಮಾಡಿದೆ ಅನುದಾನಕ್ಕೆ ಅಪ್ಲೈ ಮಾಡಿದಾಗ ನನಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಗೌರ್ಮೆಂಟಿಂದ ಸಿಗಲಿಲ್ಲ ಆಮೇಲೆ ನನಗೆ ಅದೇ ರೀತಿ ಅಪ್ಲೈ ಮಾಡಿದ್ದು ನಾನು ಅದಕ್ಕೆ ಸಿಗಲಿಲ್ಲ ಅಂತೇಳಿ ನಾನೇನು ಹಿಂಜರಿಲಿಲ್ಲ ತುಂಬ ಜನ ಆತ್ಮೀಯರ ಹತ್ರ ಮತ್ತು ಸಂಘ ಸಂಸ್ಥೆಯವ್ರ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡೆ ನನ್ನ ಕಷ್ಟನ ಹೇಳ್ಕೊಂಡಾವಾಗ ಅವರೆಲ್ಲರೂ ಸೇರಿ ಇವಳನ್ನು ಒಂದು ಇಂಡ್ಯಾದಿಂದ ಇವಳನ್ನ ಕಳಿಸ್ಲೇಬೇಕು ಇವಳು ಗೆದ್ಕೊಂಡು ಬರಲೇಬೇಕು ಅನ್ನೋದ್ರಿಂದ ನಮಗೆಲ್ಲರೂ ಹೆಲ್ಪ್ ಮಾಡಿದರು ತುಂಬ ಜನ ಹೆಲ್ಪ್ ಮಾಡಿದರು ಅವ್ರ ಕೈಲಾದಷ್ಟು ಹೆಲ್ಪ್ ಮಾಡಿದಾವಾಗ ನಾವು ಇವಳನ್ನ ಕರ್ಕೊಂಡು ನಾನು ಭಾರತದಿಂದ ಅಲ್ಲಿ ಹೋಗಿ ಇಂಡ್ಯಾಕ್ಕೆ ಹೋಗಿ ಅಲ್ಲಿ 7 ದೇಶದ ಜೊತೆ ಅವಳು ಕಾಂಪೀಟ್ ಮಾಡಿದ್ಲು ಕಾಂಪೀಟ್ ಮಾಡಿ ಒಂದು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ಮೆಡಲ್ ನಮ್ಮ ಯೋಗದಿಂದ ಅವಳು ಇಂಡ್ಯಾಕ್ಕೆ ತೊಗೊಂಡು ಬಂದ್ಲು ನಮ್ಗೆ ಅದರಿಂದ ತುಂಬ ಖುಷಿ ಇದೆ ಈಗಲೂ ಇನ್ನು ಮುಂದೆ ಅವಳು ಶ್ರೀಲಂಕಾ ಕಾಯಕೆ ಆಗಿದ್ದಾಳೆ ನಮಗೆ ಹೋಗಬೇಕಂತ ತುಂಬ ಆಸೆ ಇದೆ ಆದರೆ ನಮಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇರೋಕ್ಕೋಸ್ಕರ ಈ ಸಲನಾದರೂ ಒಂದು ಗೌರ್ಮೆಂಟಿಂದ ಅವಳಿಗೆ ಏನಾದರೂ ಒಂದು ಸ್ವಲ್ಪ ಹಣ ಸಹಾಯ ಮಾಡಿದರೆ ನಮಗೆ ತುಂಬ ಒಳ್ಳೆಯದಾಗತ್ತೆ ಅನಿಸ್ತಿದೆ ಈಕೆ ಇನ್ನಷ್ಟು ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಮತ್ತು ನಾಡಿಗೆ ಕೀರ್ತಿ ತರಲಿ ಎಂಬುದೇ ನಮ್ಮ ಆಶಯ ರವಿರಾಜ್ V4 ನ್ಯೂಸ್ ಕುಂದಾಪುರ